ಇದಿನ ತಿಮ್ರಾವತ್ನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ನೂತನಾಗಿ ಅಧ್ಯಕ್ಷರಾಗಿ ವೆಂಕಟರಮಣಪ್ಪ ಅವರು, ಉಪಾಧ್ಯಕ್ಷರಾಗಿ ಭುವನೇಶ್ವರಮ್ಮ ಅವರು ಹೊಸದಾಗಿ ಆಯ್ಕೆ ಆಗಿದ್ದಾರೆ. ಅವರು ಇವತ್ತು ತಿಮ್ರಾವತ್ನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಪೂಜೆ ಇಟ್ಕೊಂಡು ಅವರು ಈ ದಿನ ನಮ್ಮ ಎಲ್ಲ ಪಂಚಾಯಿತಿ ಈ ಹಿರಿಯರು ಮತ್ತು ನಮ್ಮ ಪೆತ್ತಾಂಡ್ಲಲ್ಲಿ ಶಂಕರಣ್ಣ ಅವರ ಟೀಮ್ ಎಲ್ಲ ಕರೆಸಿ ಅವರಿಂದ ಆಶೀರ್ವಾದ ಪಡೆದು ಈ ಅಧ್ಯಕ್ಷರ ಸ್ಥಾನಕ್ಕೆ ಪೂಜೆ ಮಾಡಿ ದೇವರು ಒಳ್ಳೇದು ಮಾಡಬೇಕು, ಪಂಚಾಯಿತಿ ಅಭಿವೃದ್ಧಿ ಆಗಬೇಕನ್ನೋ ಉದ್ದೇಶದಿಂದ ಎಲ್ಲ ಊರಿನ ಹಿರಿಯರು, ಪಂಚಾಯಿತಿ ಹಿರಿಯರು, ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಆಗಮಿಸಿದ್ದಾರೆ. ತುಂಬ ಸಂತೋಷ. ಈ ದಿನ ನಮ್ಮ ಪೆತ್ತಾಂಡ್ಲಲ್ಲಿ ಶಂಕರಣ್ಣ ಅವರು ಬಂದಿದ್ದಾರೆ. ಅವರು ಎಷ್ಟೇ ಕೆಲಸ ಇದ್ದರೂ ನಾವು ಹೇಳಿದ್ದಕ್ಕೆ ಹೇಳಿದ ತಕ್ಷಣ ನಾನು ಬರ್ತೀನಿ ಅಂತ ಎಲ್ಲ ಅವ್ರ ಟೀಮು ಎಲ್ಲ ಈ ಪಂಚಾಯಿತಿ ಈ ತಾಲೂಕಲ್ಲಿ ಎಲ್ಲೇ ಆಗಲಿ ಏನೇ ಕೆಲಸ ಇದ್ದರೂ ಪಂಚಾಯಿತಿ ವತಿಯಿಂದ ಯಾವ ಸದಸ್ಯರಿಗೂ ಏನಾದರೂ ಒಳ್ಳೆಯದಾಗಲಿ ಏನಾದರೂ ಆಗಲಿ ಅವರು ಅಧ್ಯಕ್ಷರಿಗಾಗಲಿ ಪಂಚಾಯಿತಿ ಟೀಮ್ಗೆ ಯಾರಿಗೆ ಏನಾಗಲಿ ನಾನು ಇದ್ದೀನಿ ಅಂತ ನಮ್ಮ ಟೀಮ್ ಇದ್ದೀವಿ ಅಂತ ಅವರು ಬರ್ತಾ ಇದ್ದಾರೆ, ನಮ್ಮ ಸೇವೆ ಮಾಡ್ತಾ ಇದ್ದಾರೆ. ನಮಗೂ ಈ ನಮ್ಮ ಡಿಸ್ಟಿಕಲ್ಲೇ ನಾನು ನೋಡ್ತಾ ಇದ್ದರೆ ಈ ಡಿಸ್ಟಿಕ್ಕು ಈ ತಾಲೂಕು ಈ ಸ್ಟೇಟಲ್ಲೇ ಮುಳಬಾಗಲ್ ತಾಲೂಕಲ್ಲಿ ಒಂದು ಮಾದರಿಯಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಈ ದಿನ ನಮ್ಮ ಹೃದಯಪೂರ್ವಕವಾಗಿ ಪಂಚಾಯಿತಿ ವತಿಯಿಂದ ಅವ್ರ ಟೀಮ್ಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಮತ್ತು ಸದಾ ಹಿಂಗೆ ಮಾಡಬೇಕು, ಹಿಂಗೆ ಮುಂದಿನ ವರ್ಷಗಳಲ್ಲಿ ಮುಂದಿನ ಬರುವ ದಿನಗಳಲ್ಲಿ ಇವರ ಸೇವೆ ಹಿಂಗೆ ಇರಬೇಕಂತ ನಾನು ಇಷ್ಟಪಟ್ಟು ನಮ್ಮ ಎಲ್ಲ ಅಭಿಪ್ರಾಯದಿಂದ ಸಂತೋಷ ಪಡ್ತಾ ಇದ್ದೀವಿ. ಮತ್ತು ಈ ಫಂಕ್ಷನ್ಗೆ ನಮ್ಮ ಅತಿಥಿಗಳಾಗಿ ಆನಂದ್ ರೆಡ್ಡಿ ಅನ್ನವರು, ಮುರಳಿ ಅನ್ನವರು, ಪ್ರಕಾಶ ಕಲ್ಪಿಲ್ ಪ್ರಕಾಶ್ ಅನ್ನವರು ಅವರು ಬರ್ತಾ ಇದ್ದಾರೆ. ಸ್ವಲ್ಪ ಲೇಟಾಗಿದೆ, ಅವರು ಬರ್ತೀವಿ ಸ್ವಲ್ಪ ಲೇಟಾಗುತ್ತೆ ಅಂತ ಹೇಳಿದ್ದಾರೆ. ಅವ್ರಿಗೂ ನಮ್ಮ ಎಲ್ಲ ಪಂಚಾಯಿತಿ ಒಕ್ಕೂಟದಿಂದ ನಮ್ಮ ಪಂಚಾಯಿತಿ ವತಿಯಿಂದ ನಾವು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಮತ್ತು ಇವರು ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಒಳ್ಳೆ ಸೇವೆ ಮಾಡಬೇಕು, ಒಳ್ಳೆ ಮಾದರಿಯಾಗಿ ಒಂದು ಪಂಚಾಯಿತಿ ಮಾಡಬೇಕಂತ ಉದ್ದೇಶದಿಂದ ಒಂದು ಅಭಿಪ್ರಾಯದಿಂದ ನಾನು ನಮ್ಮ ಎಲ್ಲ ಈ ಬಂದಿರತಕ್ಕಂಥ ಎಲ್ಲ ಸದಸ್ಯರು ನಮ್ಮ ಅಭಿನಂದನೆ ಸಲ್ಲಿಸಿ ಇವರು ಯಶಸ್ವಿ ಆಗಬೇಕು, ಒಳ್ಳೆಯದಾಗಬೇಕು, ಒಳ್ಳೆ ಕೆಲಸ ಮಾಡಬೇಕಂತ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಅರ್ಪಿಸ್ತಾ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ. ತಿಮ್ಮರಾವತನಹಳ್ಳಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವು ಮುಳಬಾಗಿಲು ಗ್ರಾಮ ಪಂಚಾಯತಿ ಒಕ್ಕೂಟದ ಪರವಾಗಿ ಆಗಮಿಸಿ ನಮ್ಮ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಶುಭ ಹಾರೈಸುತ್ತಾ ಅದೇ ರೀತಿಯಾಗಿ ನಮ್ಮ ಸಮಾರಂಭದಲ್ಲಿ ಉಪಚರಿಸತಕ್ಕಂಥ ತಿಮ್ಮರಾವತ್ನಹಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಮುಖಂಡರು ಹಾಗೂ ಊರಿನ ಹಿರಿಯರಿಗೂ ನಮಸ್ಕರಿಸುತ್ತಾ ಈ ದಿನ ನಾವು ಮುಳಬಾಗಿಲು ಗ್ರಾಮ ಪಂಚಾಯತಿ ಒಕ್ಕೂಟದ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ತಿಮ್ಮರಾವತ್ನಹಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ನಮಗೆ ಆಹ್ವಾನ ಮಾಡಿ ನಮಗೆ ಸನ್ಮಾನ ಮಾಡಿದ್ದಕ್ಕಾಗಿ ಈ ಊರಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ, ಗುರು ಹಿರಿಯರಿಗೂ, ಮುಳಬಾಗಿಲು ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧಿಕಾರ ಪರಗ್ರಹಣ ಮಾಡಿದ್ದಾರೆ. ಅವರು ಮಾಡಬೇಕಾದ ಮೊದಲ ಕರ್ತವ್ಯ ಪ್ರತಿ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ಊರಲ್ಲಿ ಏನೇ ಸಮಸ್ಯೆ ಇದ್ದರೂ ಅದು ನಮ್ಮೂರಿನ ಸಮಸ್ಯೆ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು. ಇಲ್ಲಿ ಪಕ್ಷಭೇದ ಬೇರೆ ಏನೇ ವ್ಯವಹಾರಗಳು ಇರಬಾರ್ದು. ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ನಮ್ಮ ಸದಸ್ಯರ ಮೂಲ ಕರ್ತವ್ಯ ಏನಂದರೆ ಪ್ರತಿ ಊರಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಮ್ಮನ್ನು ಗೆಲ್ಲಿಸಿದ ಗೌರವಾನ್ವಿತ ಮತದಾರರಿಗೆ ಅವರ ಕಷ್ಟ ಕೆಲಸಗಳಿಗೆ ಸ್ಪಂದಿಸಬೇಕು. ಎಲ್ಲ ಊರುಗಳಲ್ಲಿ ಒಂದೊಂದು ಸಮಸ್ಯೆಗಳಿದ್ದೇ ಇರ್ತದೆ. ಇವಾಗ ನಿಮಗೆ ಗೊತ್ತಿರೋ ಹಾಗೆ ಊರಿನಲ್ಲಿ ನೀರಿನ ಸಮಸ್ಯೆ ಆಗ್ಬೋದು, ಚರಂಡಿನ ಸಮಸ್ಯೆ ಆಗ್ಬೋದು, ಇಂಥ ಸಮಸ್ಯೆಗಳೆಲ್ಲ ಇದ್ದಾವೆ. ಅದಕ್ಕೆ ಆದ್ಯ ಕರ್ತವ್ಯ ನೀಡಬೇಕು. ನೀವು ನನ್ನ ಕಡೆಯಿಂದ ಸಲಹೆ ಏನು ಅಂದರೆ ದಯವಿಟ್ಟು ಪ್ರತಿ ತಿಂಗಳು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಒಂದು ದಿನ ಅಂಗನವಾಡಿಗೆ ವಿಸಿಟ್ ಕೊಡಬೇಕು, ಅದೇ ರೀತಿ ಶಾಲೆಗೆ ವಿಸಿಟ್ ಕೊಡಬೇಕು, ಹಾಗೂ ಅವ್ರನ್ನಲ್ಲಿ ಹಾಸ್ಪಿಟ್ಲಿದ್ದರೆ ಹಾಸ್ಪಿಟ್ಲಿಗೂ ವಿಸಿಟ್ ಕೊಡಬೇಕು.
ಮತ್ತೆ ಈ ಪಡಿತರ ನ್ಯಾಯಬೆಲೆ ಅಂಗಡಿಗಳಿಗೆ ತಿಂಗಳಿಗೆ ಒಂದು ಸರ್ತಿ ಹೋಗಿ ಮೀಟ್ ಮಾಡಬೇಕು. ಮೀಟ್ ಮಾಡಿಬಿಟ್ಟು ಅಲ್ಲಿ ಏನೇನು ಕುಂದುಕೊರತೆಗಳಿದೆ, ಏನು ನಮ್ಮ ಸದಸ್ಯರಿಗೆ ನಮ್ಮ ಊರಿನ ಜನರಿಗೆ ಏನಾದರೂ ರೇಷನ್ ತಲುಪ್ತಾ ಇದೆಯಾ ಇಲ್ವಾ, ಅದೇ ರೀತಿಯಾಗಿ ಇವಾಗ ಸರ್ಕಾರ ಜನಪ್ರಿಯ ಘೋಷಣೆಗಳನ್ನು ಘೋಷಣೆ ಮಾಡಿದೆ. ಕೆಲವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಫ್ಯಾಮಿಲಿ ಹೆಡ್ಡು ಬೇರೆಯವರಿದ್ದರೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯಡಿ ಅವರಿಗೆ 2,000 ರೂಪಾಯಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗ್ಬಿಟ್ಟು EKYCC ಮಾಡಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಬೇರೆ ಸಮಸ್ಯೆಗಳೆಲ್ಲ ಇದ್ದಾವೆ, ಅದನ್ನೆಲ್ಲ ಪರಿಹಾರ ಮಾಡಿಕೊಡ್ಬೇಕು. ಮತ್ತು ಅದೇ ರೀತಿಯಾಗಿ ಹಳ್ಳಿಗಳಲ್ಲಿ ಕೆಲವರಿಗೆ ಪೆನ್ಷನ್ಸು ಕೆಲವು ನಿಂತೋಗಿದ್ದಾವೆ. ಕೆಲವರು ಪಾಪ 2 ತಿಂಗಳು ಬರುತ್ತೆ, 3 ತಿಂಗಳಿಗೆ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಅದನ್ನು ಅವರಿಗೆ ವಿಚಾರಿಸೋಳಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮ ಸದಸ್ಯರು ದಯವಿಟ್ಟು ಹೋಗಿ ಅವನ್ನ ವಿಚಾರಿಸಿ ಅವರಿಗೆ ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಪರಿಹಾರ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ನೀವು ಗ್ರಾಮಗಳಲ್ಲಿ ಒಂದು ದಿನ, ಪ್ರತಿ ಊರಲ್ಲೂ ಒಂದೊಂದು ದಿನ ಕುಂದುಕೊರತೆಗಳ ಸಭೆಯನ್ನು ಆಯೋಜನೆ ಮಾಡಿಕೊಳ್ಬೇಕು. ಬರೀ ಎಲ್ಲ ಸದಸ್ಯರು, ಪಂಚಾಯತಿ ಸ್ಟಾಫು, PDO ಎಲ್ಲ ಸೇರಿಕೊಂಡು ಪ್ರತಿ ಹಳ್ಳಿಯಲ್ಲೂ ಕುಂದುಕೊರತೆಗಳ ಸಭೆಯನ್ನು ಆಯೋಜನೆ ಮಾಡಬೇಕು. ಆ ಆಯೋಜನೆ ಮಾಡಿದಾಗ ಆ ಊರಿನಲ್ಲಿರ್ತಕ್ಕಂಥ ಏನೇ ಸಮಸ್ಯೆ ಇದ್ದರೂ ಆ ದಿನ ಆ ಊರಿನ ನಮ್ಮ ಗೌರವಾನ್ವಿತ ಮತದಾರರು ನಮಗೆ ತಿಳಿಸ್ಕೊಡ್ತಾರೆ. ಯಾವಾಗ ತಿಳಿಸ್ಕೊಡ್ತಾರೋ ಅವಾಗ ಎಲ್ಲ ಬರ್ಕೊಂಡು ಅವರಿಗೆ ಸಾಧ್ಯವಾದ ಮಟ್ಟಿಗೆ ಅದನ್ನು ಸಮಸ್ಯೆಗಳನ್ನು ತೀರಿಸಬೇಕಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಿಮಗೆ ಮುಳಬಾಗಲು ಗ್ರಾಮ ಪಂಚಾಯತಿ ಒಕ್ಕೂಟದಿಂದ ನಿಮಗೆ ಎಲ್ಲ ರೀತಿಯ ಸಹಕಾರ ನಾವು ಕೊಡ್ತಾ ಇದ್ದೀವಿ. ನಿಮಗೆ ಏನೇ ಸಲಹೆ ಸೂಚನೆ ಏನೇ ಕಷ್ಟ ನಷ್ಟ ಇದ್ದರೂ ಕೂಡ ನಾವು ಯಾವಾಗೂ ನಿಮ್ಮ ಜೊತೆಗಿರ್ತೀವಿ, ನೀವು ನಮ್ಮ ಜೊತೆಗಿರಿ. ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿನ ತಿಮ್ರಾವತ್ನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಮುಳಬಾಲು ಗ್ರಾಮ ಪಂಚಾಯತಿ ಒಕ್ಕೂಟದ ಅಧ್ಯಕ್ಷರಾದಂಥ ಶಂಕರಣ್ಣ ಅವರು, ಜಯರಾಮ್ ರೆಡ್ಡಿ ಅವರು, ಮಣಿಯವರು, ಮಿಕ್ಕ ಎಲ್ಲ ಸದಸ್ಯರು ಮತ್ತು ಹಿರಿಯರು ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಆಗಮಿಸಿ ಅವ್ರಿಗೆಲ್ಲ ಶುಭ ಕೋರಿದ್ದಾರೆ. ಇದರಂತೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನಿವತ್ತು ಇವತ್ತಿನ ದಿನ ಅಧ್ಯಕ್ಷರ ಚುನಾವಣೆ ನಡೆದು ಅಧ್ಯಕ್ಷರಾಗಿದ್ದಾರೋ ಅವ್ರಿಗೆಲ್ಲ ಒಂದೇ ಮಾತು ಹೇಳೋದು, ನಮಗೆ ಇದರಲ್ಲಿ ಜಾತಿ ಭೇದ ಬೇಡ, ಪಕ್ಷ ಭೇದ ಬೇಡ, ಎಲ್ಲ ಬಿಟ್ಟು ನಾವು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಪ್ರತಿ ಹಳ್ಳಿನೂ ಇವತ್ತು ಇಲ್ಲಿ ಏನು 14 ಹಳ್ಳಿ ಏನೋ ಇದಾವಂತೆ, 14 ಹಳ್ಳಿನೂ ನಮ್ಮ ಹಳ್ಳಿ ಥರ ನೋಡಿಕೊಂಡು ನಾವು ಪ್ರತಿದಿನ ವಿಸಿಟ್ ಮಾಡಬೇಕಾಗ್ತದೆ. ನಮ್ಮ ಯಾವುದೇ ಒಂದು ಶಾಲೆ ಆಗಲಿ, ಒಂದು ಹಾಸ್ಪಿಟ್ಲ್ ಆಗಲಿ, ಒಂದು ಸೊಸೈಟಿ ಆಗಲಿ, ನಮ್ಮ ಅಂಡರಲ್ಲಿ ಏನು ಬರ್ತದೆ ಸರ್ಕಾರಿ ಅನುದಾನಿತ ಇವೋ ಎಲ್ಲದಕ್ಕೂ ಭೇಟಿ ನೀಡಬೇಕಾಗುತ್ತೆ. ನಾವು ನಮ್ಮನ್ನು ಏನು ನಂಬಿಕೆ ಇಟ್ಟುಕೊಂಡು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ, ನಮ್ಮ ಇಲ್ಲಿರುವಂಥ ಲೋಕಲ್ ಲೀಡರ್ಸ್ ಆಗಲಿ, ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಗೆಲ್ಲಿಸ್ಕೊಂಬಂದಿರ್ತಾರೆ ನಮ್ಮ ಅಧ್ಯಕ್ಷರನ್ನು. ಅಧ್ಯಕ್ಷರ ಸ್ಥಾನ ಯಾವತ್ತೂ ಶಾಶ್ವತವಾಗಿರಲ್ಲ, ನಾವು ಮಾಡಿರೋ ಕೆಲಸಗಳೇ ಶಾಶ್ವತವಾಗಿರ್ತವೆ. ಇವತ್ತಿನ ದಿನ ಎಲ್ಲ ಊರುಗಳಲ್ಲೂ ಕೆಲಸ ಮಾಡ್ಕೊಂಡು ಹೋಗಬೇಕು. ನಿಮ್ದು ಏನು ನಿಮ್ಮದು ಅನುದಾನ 15 ಫೈನಾನ್ಸ್ ಆಗಲಿ, ಏನು 1 ಅಕೌಂಟ್ ಆಗಲಿ, ನೀವು ವಸೂಲಿ ಮಾಡ್ಕೊತಿರೋ ಅದರಲ್ಲಿ ಕಾಮನ್ನಾಗಿ ನಿಮ್ಗೆ ಏನು ಕೆಲಸ ಮಾಡಬೇಕು ಅಂತ ನೀವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೋದು. ನಿಮ್ಮಲ್ಲಿ ಇವತ್ತೇನು ಇವತ್ತು ತಿಮ್ರಾವತ್ನಹಳ್ಳಿ ಪಂಚಾಯತಿ ಇದೆಯೋ ಇದನ್ನು ನಿಮ್ಮ ಅವಧಿಯಲ್ಲಿ ಒಂದು ಮಾದರಿ ಪಂಚಾಯತಿಯನ್ನಾಗಿ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಅದೇ ರೀತಿಯಾಗಿ ನನ್ನನ್ನು ಈ ಪಂಚಾಯತಿಗೆ ಕರೆದು ನಮ್ಮನ್ನೆಲ್ಲ ಸನ್ಮಾನಿಸಿದ್ದಕ್ಕೋಸ್ಕರ ನಿಮ್ಗೆಲ್ಲರಿಗೂ ವಂದಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ನಮಸ್ಕಾರ. ಈ ದಿನ ತಿಮ್ರಾವತ್ನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಇವತ್ತು ಅವರು ಪೂಜೆ ಮಾಡಿ ಒಂದು ಹಬ್ಬ ಥರ ಆಚರಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಮಗೆಲ್ಲ ತುಂಬ ಸಂತೋಷ. ಅವರು ಒಂದು ಪ್ರೀಡಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಬೇಕು, ಪಂಚಾಯತಿಯಲ್ಲಿ ಒಳ್ಳೆ ಒಳ್ಳೆ ಕೆಲಸ ಆಗಬೇಕು, ಒಂದು ಮಾದರಿಯಾಗಿ ಈ ತಿಮ್ರಾವತ್ನಹಳ್ಳಿ ಪಂಚಾಯತಿಯಲ್ಲಿ ಮಾಡಬೇಕಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತು ಈ ಮುಖ್ಯವಾಗಿ ನಮಗೆ ಈ ತಾಲೂಕಲ್ಲೇ ಒಂದು ಮಾದರಿಯಾಗಿ ಮಾಡ್ತಾ ಇರತಕ್ಕಂಥ ಪೆತ್ತಾನಹಳ್ಳಿ ಶಂಕರಣ್ಣ ಅವರು ಬಂದಿದ್ದಾರೆ. ನಮಗೆ ನಾನು ಮುಂಚೆನೂ ಒಂದು 5 ವರ್ಷ ಸದಸ್ಯ ಆಗಿದ್ದೆ. ಈ ತಾಲೂಕಲ್ಲಿ, ಈ ಡಿಸ್ಟ್ರಿಕ್ಟಲ್ಲಿ, ಸ್ಟೇಟಲ್ಲಿ ಯಾರು ಈ ಒಂದು ಮಾದರಿಯಾಗಿ ಎಲ್ಲ ಸದಸ್ಯರಿಗೂ ಎಲ್ಲ ಅಧ್ಯಕ್ಷರಿಗೂ ಒಂದು
ಏನು ಮಾಡಬೇಕು, ಮುಂದಿನ ಸೂಚನೆ ಹೆಂಗೆ ಮಾಡಬೇಕು, ಒಂದು ಪಂಚಾಯಿತಿ ಅಂದರೆ ಏನು, ಅದರ ಬೆಲೆ ಏನು ಅಂತ ತೋರಿಸ್ತಾ ಇರ್ತಕ್ಕಂಥವರು ಪೆತ್ತಾಂಡ್ಲಹಳ್ಳಿ ಶಂಕರ್. ಅವರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಇಡೀ ನಮ್ಮ ತಾಲೂಕಿಂದ ನಮಗೆ ಒಂದು ಹೆಮ್ಮೆಯಿಂದ ಅವರಿಗೆ ಈ ನಮ್ಮ ಪೂಜೆಗೆ ಬಂದಿದ್ದಾರೆ. ನಮಗೆ ತುಂಬ ಸಂತೋಷ. ಎಲ್ಲ ನಮ್ಮ ಪಂಚಾಯಿತಿ ವತಿಯಿಂದ ಅವರಿಗೆ ನಾವು ಈ ದಿನ ಪುಷ್ಪಮಾಲೆ ಹಾಕಿ ಅಭಿನಂದಿಸ್ತಾ ಇದ್ದೀವಿ. ಬರಬೇಕು ಇಲ್ಲ ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಂ, ಪುಷ್ಪಮಾಲೆಯನ್ನು ಹಾಕ್ತಾ ಇದ್ದೀವಿ. ಹಿರಿಯರಾಗಿರ್ತಕ್ಕಂಥ ನಮ್ಮ ವರ್ಧನ್ ಅವರು ಬಂದಿದ್ದಾರೆ. ನಮ್ಮ ಊರಿನ ಪರವಾಗಿ ಪಂಚಾಯಿತಿ ಪರವಾಗಿ ಹಿರಿಯರಿಗೆ ಪುಷ್ಪಮಾಲೆ ಹಾಕಿ ಸ್ವೀಕರಿಸ್ತಾ ಇದ್ದೀವಿ. ಫೋಟೋ ಸದಸ್ಯರಾಗಿರ್ತಕ್ಕಂಥ ಕೋಗಲೇರು ಜಗ್ಗನ್ ಅವರಿಗೆ ಪುಷ್ಪಮಾಲೆ ಹಾಕ್ತಾ ಇದ್ವಿ. ಅಂತ ನಮ್ಮ ಚಲಪತಿ ಅವರು ಬಂದಿದ್ದಾರೆ, ಅವ್ರಿಗೂ ಪುಷ್ಪಮಾಲೆ ಹಾಕಿ ಸ್ವೀಕರಿಸ್ತಾ ಇದ್ದೀವಿ. ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ರಾಜಾರೆಡ್ಡನ್ ಅವರು ಬಂದಿದ್ದಾರೆ, ಅವ್ರಿಗೂ ಪುಷ್ಪಮಾಲೆ ಹಾಕಿ ಸ್ವೀಕರಿಸ್ತಾ ಇದ್ದೀವಿ. ಸದಸ್ಯರಾಗಿರ್ತಕ್ಕಂಥ ಮುನೇಂದ್ರಾಮನ್ ಅವರು ಬಂದಿದ್ದಾರೆ, ಅವ್ರಿಗೂ ನಮ್ಮ ಪಂಚಾಯಿತಿ ವತಿಯಿಂದ ಅವ್ರಿಗೆ ಪುಷ್ಪಮಾಲೆ ಹಾಕಿ ಸ್ವೀಕರಿಸ್ತಾ ಇದ್ದೀವಿ. ನಮ್ಮ ಅಪೇನಲ್ಲಿ ಗ್ರಾಮ ಗ್ರಾಮರು ನಮ್ಮ ನೆಚ್ಚಿನ ನಾಯಕರು ಮನೆಯನ್ನವರು ಬಂದಿದ್ದಾರೆ, ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಸದಸ್ಯರಾಗಿರ್ತಕ್ಕಂಥ ಹಸೀನಾ ತನ್ವೀರ್ ಅವರು ಬಂದಿದ್ದಾರೆ, ಅಲ್ಲಿ ಗ್ರಾಮ ಪಂಚಾಯಿತಿ ಅವರು ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಬರಬೇಕಂತ ಕೋರ್ತಾ ಇದ್ದೀನಿ. ಮನೆ ಉತ್ತಮ ಸೇವೆ ಮಾಡ್ತಾ ಇದ್ದಾರೆ, ಒಳ್ಳೆಯ ಕೋಆಪರೇಟಿವ್ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪಂಚಾಯಿತಿಯಿಂದ ನಮ್ಮ ಗ್ರಾಮ ಒಕ್ಕೂಟ ಶಂಕರಣ್ಣ ಅವರ ಪರವಾಗಿಯೂ ಅವರ ಟೀಮ್ ಪರವಾಗಿಯೂ ನಾವು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಮಾಜಿ ಉಪಾಧ್ಯಕ್ಷರಾದಂತಹ ಜಯರಾಮ್ ರೆಡ್ಡಿ ಅವರು ಬಂದಿದ್ದಾರೆ ನಮ್ಮ ಪಂಚಾಯತಿ ಪರವಾಗಿ ಮತ್ತೆ ನಮ್ಮ ಒಕ್ಕೂಟದ ಪರವಾಗಿ ಸ್ವಾಗತ ಅನ್ಬೇಕು. ನಮ್ಮ ಸೇವೆ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಪಂಚಾಯಿತಿಯಲ್ಲೇ ಒಂದು ಮಾದರಿಯಾಗಿ ಮಾಡ್ತಾ ಇದ್ದಾರೆ. ಈ ದಿನ ಅವರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಪುಷ್ಪಮಾಲೆ ಹಾಕಿ ಅವರನ್ನು ಅಭಿನಂದಿಸ್ತಾ ಇದ್ದೀವಿ. ಸೇವೆ ಮಾಡ್ತಾ ಇದ್ದಾರೆ, ಅವರಿಗೂ ಅಭಿನಂದಿಸ್ತಾ ಇದ್ದೀವಿ. ಅವರಿಗೆ ತುಂಬಾ ಧನ್ಯವಾದಗಳು ನಮ್ಮ ಪಂಚಾಯಿತಿ ವತಿಯಿಂದ ಸೇವೆ ಮಾಡಿದ್ದಾರೆ, ಉತ್ತಮ ಸೇವೆ. ಅವರಿಗೂ ಪಂಚಾಯಿತಿಯಿಂದ ನಮ್ಮ ಒಕ್ಕೂಟ ಶಂಕರಣ್ಣ ಅವರ ಟೀಮ್ ಪರವಾಗಿ ನಮ್ಮ ಅಭಿನಂದನೆ ಸಲ್ಲಿಸಿ ಉತ್ತಮ ಸೇವೆ ಅಂತ ಈ ದಿನ ಗುರುತಿಸ್ತಾ ಇದ್ದೀವಿ.